ಹಳ್ಳಿಗಳಲ್ಲಿ ಈಗಾಗಲೇ ಒಂದು ಹಳ್ಳಿ ಇನ್ನೂ ಬಹಳಷ್ಟು ನಮಗೆ ಕೊರತೆ ಇದೆ, ಬಹಳಷ್ಟು ಕೊರತೆ ಇದೆ. ಕುಡಿ ನೀರಿನ ಸಮಸ್ಯೆಗಳಾದ ಮೂರು ಪಟ್ಟಣದಲ್ಲಿ ಬಹಳಷ್ಟು ನಮ್ಮ ಮಕ್ಕಳಿಗೆ ಇನ್ನೂ ಒಳ್ಳೆ ಶಿಕ್ಷಣ ಸಿಗಬೇಕಾಗಿದೆ. ಶಾಲೆಗಳು ಕಟ್ಟಬೇಕು, ಆಟದ ಮೈದಾನಗಳು ಬೇಕು, ಶೌಚಾಲಯಗಳು ಬೇಕು. ಇದೆಲ್ಲದಕ್ಕೆ ಒತ್ತು ಕೊಟ್ಟು ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರು ಕೂಡ ಇವತ್ತು ಕಾರ್ಯಕರ್ತೆಯಲ್ಲಿ ಇವತ್ತು ಧರಣಿಯನ್ನು ಕುಂತಿದ್ದಾರೆ. ಅದರಲ್ಲಿ ಕೂಡ ಕೆಲವೊಂದು ಸರ್ಕಾರ ತಗೊಳ್ತಕ್ಕಂಥ ತೀರ್ಮಾನಗಳು ತಪ್ಪಿದೆ ಅಂತಕ್ಕಂಥದ್ದು ಅವರು ಬೇಡಿಕೆಗಳು ಕೂಡ ಇದೆ. ಅದಕ್ಕೆಲ್ಲರೂ ನಾವು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾವುದೇ ತೊಂದರೆ ಆಗಲಾರದನ್ನು ನೋಡ್ಕೋಬೇಕಾದ್ರೆ ನಮ್ಮ ಕರ್ತವ್ಯ ಕೂಡ ಇದೆ. ಸರ್ಕಾರ ಏನು ಎಲ್ ಕೆ ಜಿ ಯು ಕೆ ಜಿ ಇವತ್ತು ಅಂಗನವಾಡಿಯಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಿರ್ದೇಶನ ಕೂಡ ಕೊಟ್ಟಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಜಾಸ್ತಿ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾದ್ರೆ ನಮ್ಮ ಜವಾಬ್ದಾರಿ ಇದೆ. ಖಂಡಿತವಾಗಿ ಅದನ್ನು ಕೊಟ್ಟು ಕೊಡೋದ್ರ ಮುಖಾಂತರ ಮಾಡಿಕೊಂಡ್ರು. ಪೂಜಾ ಸಮಾರಂಭದಲ್ಲಿ ಎಲ್ಲರೂ ನಮ್ಮ ಹಿರಿಯ ಮುಖಂಡಗಳು, ಭಾಳಷ್ಟು ಮಂದಿ ಶಿಕ್ಷಕರು, ಮುಖ್ಯಗುರುಗಳು, ಪತ್ರಕರ್ತ ಸ್ನೇಹಿತರು ಎಲ್ಲರೂ ನೀವು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರಿ. ನಿಮಗೂ ಕೂಡ